ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ನೇಕಾರ ಕಾಲೋನಿ ವಾರ್ಡ್ ನಂಬರ್ 9ರಲ್ಲಿ ಕಳೆದ ಒಂದು ವಾರದಿಂದ ಕಾಲೋನಿಯಲ್ಲಿ ಇರುವಂತಹ ನೀರಿನ ಟ್ಯಾಂಕ್ನಿಂದ ಬಂದ ನೀರು ಅಲ್ಲಿಯ ನಿವಾಸಿಯಾದ ಗೋವಿಂದಪ್ಪ ಮೇರಾಕರ್ ಅವರ ಮನೆಯ ಮುಂದೆ ಬಂದು ನಿಲ್ಲುತ್ತಿತ್ತು. ಆದ್ದರಿಂದ ಅವರಿಗೆ ಗಬ್ಬು ವಾಸನೆ ಮತ್ತು ಇನ್ನುಳಿದ ತೊಂದರೆಗಳು ಆಗುತ್ತಿದ್ದವು. ಅದಕ್ಕೆ ಅವರು ಬೋರಿನ ಬಟನಿಗೆ ಕೀಲಿ ಹಾಕಿದ್ರು. ಆದ್ದರಿಂದ ಅಲ್ಲಿರುವ ಸಾರ್ವಜನಿಕರಿಗೆ ನೀರಿಲ್ಲದೆ ಒಂದು ವಾರದವರೆಗೆ ಪರದಾಡಬೇಕಾಯಿತು. ಅದಕ್ಕೆ ಬೀಳಗಿ ತಾಲೂಕಿನ ನೇಕಾರ ಪ್ರಕೋಷ್ಠರಾದ ಗಂಗಾಧರ ಕಲ್ಬುರ್ಗಿ ಅವರ ನೇತೃತ್ವದಲ್ಲಿ ವಾರ್ಡಿನ ಜನರ ಸಮಸ್ಯೆಯನ್ನು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಾದ ಹೈಕೆ ಗೋಡಾದಾರಿ ಅವರಿಗೆ ತಮ್ಮ ಜನರಿಗೆ ಆದಂತಹ ತೊಂದರೆ ಮತ್ತು ನೋವನ್ನು ಅಲ್ಲಿ ಹೇಳಿ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಮುಖ್ಯ ಅಧಿಕಾರಿಗಳು ತಾತ್ಕಾಲಿಕವಾಗಿ ಈಗ ಬಗೆಹರಿಸುವ ಭರವಸೆಯನ್ನು ನೀಡಿದರು. ಮುಂದೆ ಶಾಶ್ವತವಾಗಿ ಸಮಸ್ಯೆಯನ್ನು ಪರಿಹರಿಸುವ ಬಗ್ಗೆ ಭರವಸೆಯನ್ನು ನೀಡಿದರು. ಬಸವರಾಜ್ ಗೋಗಿ ಅವರು ನಮ್ಮ ಜೆಕೆ ಕನ್ನಡ ನ್ಯೂಸ್ ಕನ್ನಡಕ್ಕೆ ಸಂದರ್ಶಿಸಿ ಮಾತನಾಡಿ ತಮ್ಮ ನೋವನ್ನು ಹಂಚಿಕೊಂಡರು. ಅವರ ಜೊತೆಗೆ ಗಂಗಪ್ಪ ಬಾಡಗಿ, ಗೋವಿಂದಪ್ಪ ಹಳ್ಳೂರ್, ಗುರುಲಿಂಗಪ್ಪ ಹಿಪ್ಪರಗಿ, ಸಂತೋಷ್ ಬಾರದಿನ್ನಿ, ಗಣೇಶ್ ಸೂಟಗಲ, ಇನ್ನು ಹಲವಾರು ಮಹಿಳೆಯರು ಕೂಡ ಇದ್ದರು. ಗಾಜಾ ಮೈನುದ್ದೀನ್, ತಹಶೀಲ್ದಾರ್, ಜೆಕೆ ನ್ಯೂಸ್ ಕನ್ನಡ, ಬೀಳಗಿ. ಸಂಚಾರ ಬರೀ ನೀರಿಂದ ಮಾಡಕತ್ತೀವಿ ನಾವು ಹೇಳ್ಯಾರಿ ಸರ್. ಇದಕ್ಕೆ ಹೋಗಿ ಪಂಚಾಯತಿಗೆ ಹೋಗಿ ಬಂದಾರಿ, ಎಲ್ಲ ಕಡೆ ಹೇಳಿ ಯಾವುದೇ ಏನು ಕೇರ್ ತೊಗೊಂಡ್ರಿ ಅಂದ್ರೆ ಹಾಯಕಲ್ಲಿ ನೀರು ಹೋಗಿ ದಾರಿಟ್ರಿ ಮುಂದಕ್ಕೆ ಆ ನೀರಿನ ದಾರಿನೂ ಆಗೋದ್ರೆ ಇತ್ತಾಗ ನಮ್ಮ ಬೋರ್ನು ಚಾಲು ಮಾಡ್ಕೊಡೋರು. ನೇಕಾರ್ ಕಾಲೋನಿಯಲ್ಲಿ ಪಟ್ಟಣ ಪಂಚಾಯತಿ ಅದನ್ನ ಈಗ ಒಂದು ವಾರದಿಂದ ಅದನ್ನು ಈಗ ಹಾಕೊಂಡು ಹೋಗಿದ್ದಾರೆ. ಅದು ಚರಂಡಿ ನೀರು ಹೋಗೋಕ್ಕೆ ದಾರಿ ಇಲ್ಲ. ಅದು ನೀರನ್ನು ಹೋಗಿ ಬೇರೆಯವ್ರ ಮನೆಯ ಮುಂದ್ಗಡೆ ನಿಂದಿರ್ತಾ ಇದೆ. ರೋಡ್ ಇಲ್ಲ, ಚರಂಡಿ ನೀರು ಹೋಗಕ್ಕೆ ಅದಕ್ಕೊಂದು ದಾರಿ ಇಲ್ಲ. ಅದಕ್ಕೆ ಅವರು ನಾವು ಇಲ್ಲಿ ಮುನ್ಸಿಪಾಲ್ಟಿಗೆ ಬಂದು ಚೀಫ್ ಆಫೀಸರ್ಗೆ ಮಾತಾಡಿದ್ದೀವಿ, ಅರ್ಜಿನೂ ಸಲ್ಲಿಸಿದ್ದೀವಿ. ಅವರು ಇಂಜಿನಿಯರ್ ಸಾಹೇಬ್ರು ಏನು ಹೇಳಿದ್ದಾರೆ, ಇವಾಗ ಸದ್ಯಕ್ಕೆ ನಿಮಗೆ ತಾತ್ಕಾಲವಾಗಿ ಒಂದು ಇಂಗು ಬಚ್ಚಲನ್ನು ಮಾಡಿಕೊಡ್ತೀವಿ. ಮುಂದೆ ಶಾಸಕರು ಬಂದ ನಂತರ ಅದನ್ನು ನಿಮಗೆ ಪರಿಹಾರ ಶಾಶ್ವತ ಪರಿಹಾರ ಮಾಡಿಕೊಡ್ತೀನಿ ಅಂತ ಮಾತನ್ನು ಚೀಫ್ ಆಫೀಸರ್ ಹೇಳಿದ್ದಾರೆ. ಅದಕ್ಕೆ ನಾವು ಈಗ ಒಪ್ಕೊಂಡು ಬಂದಿದ್ದೀವಿ. 65 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗ್ಯದ ಅಂತ ಹೇಳಿದ್ದಾರೆ. ಅದನ್ನು ಮುಂದೆ ಅಧಿವೇಶನ ಮುಗಿದ ನಂತರ ಶಾಸಕರು ಬಂದ ತಕ್ಷಣ ನಾವು ನೀವೆಲ್ಲರೂ ಕೂಡಿ ಭೇಟಿಯಾಗಿ ಅದನ್ನು ಪರಿಹಾರ ಮಾಡೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಾರ ಆಯ್ತು ರೀ ಸರ್, ಅದು ಆಗಲಿ. ಬಟ್ ಚರಂಡಿ ನೀರು ಹೋಗೋಕ್ಕೆ ಅದಕ್ಕೆ ದಾರಿ ಇಲ್ಲ ರೀ. ಎಂದೇ ಏನು ಬಿಡೋದು, ಈಗ 2 ಕಿಲೋಮೀಟ್ರ್ ಹೋಗಿ ಕೊಳ್ಳಕ್ಕೆ ಹೋಗಿ ನೀರು ತರೋಕ್ಕೆ ದೂರಿ. ನಾವು ತುಂಬ ತೊಂದರೆ ಇದೆ ನೀರಿಂದು. ಅದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಎಲ್ಲರೂ ಗಮನ ಹರಿಸಿ ಇದು ನಮ್ಮ ನೇಕಾರರ ಕಾಲೋನಿಯ ಒಂದು ಪರಿಹಾರನ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ.